ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಎಸ್ಡಿಎಲ್ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿದ್ದ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ರತ್ಯಕ್ಷವಾಗಿದ್ದಾರೆ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ತಿದ್ದಂತೆ ಕಳೆದ 6 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಮಾಡಾಳು ವಿರೂಪಾಕ್ಷಪ್ಪ ಸಾರ್ವಜನಿಕವಾಗಿ ಕಾಣಿಸಿಕೊಂಡರು. ಚನ್ನಗಿರಿಯ ಕಬ್ಬಳ ಗ್ರಾಮ ಸಮೀಪದ ಕನಕಗಿರಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದರು. ಇದು ಮಾಡಾಳು ಅವರ ಮನೆ ದೇವರ ದೇವಸ್ಥಾನವಾಗಿದೆ. ಈ ವೇಳೆ ಅವರೆಲ್ಲ ಅಪಾರ ಸಂಖ್ಯೆಯ ಬೆಂಬಲಿಗರು ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು. ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಾತನಾಡಿದ್ದು, ಅಡಿಕೆ ರೈತರು 5 ರಿಂದ 6 ಕೋಟಿ ಇಟ್ಟಿರ್ತಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ನಾನು ಕುಡಿತೇನೆ. ನಾನು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಸ್ವಂತ ಗ್ರಾಮ, ನನ್ನ ಮನೆಯಲ್ಲೇ ಇದ್ದೆ. ನಾನು ಟಿ ವಿನಲ್ಲಿ ನನಗೆ ಬೇಲ್ ಸಿಕ್ಕಿದೆ ಅಂತ ನೋಡಿ ನಾನು ಹೊರಗಡೆ ಬಂದಾಗ ಜನ ಸ್ವಯಂ ಪ್ರೇರಣೆಯಿಂದ ನನಗೆ ಜೈಕಾರ ಕೂಗಿರ್ಬೋದೇ ಹೊರತು ನಾನು ಯಾರಿಗೂ ಮೆರವಣಿಗೆ ಮಾಡಿಸ್ಕೊಳ್ಳೋದಾಗಲಿ ಮಾಡೋದಾಗಲಿ. ಇನ್ನು ಮಾಡಾಳ ಅದ್ದೂರಿ ಸ್ವಾಗತ ಕೋರಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಚನ್ನಗಿರಿ ಬಿಜೆಪಿ ಘಟಕಕ್ಕೆ ಮೆರವಣಿಗೆ ಜೈಕಾರ ಹಾಕದಂತೆ ಕಟೀಲ್ ಸೂಚನೆ ನೀಡಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲಿಯೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಲುಕಿರುವ ಚನ್ನಗಿರಿ ಕ್ಷೇತ್ರದ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರಿಂದ ಬಿಜೆಪಿಗೆ ಸಾಕಷ್ಟು ಮುಜುಗರವಾಗಿದೆ. ಪ್ರಕರಣವನ್ನ ಬಿಜೆಪಿ ವರಿಷ್ಠರು ಗಂಭೀರವಾಗಿ ಪರಿಗಣಿಸಿದ್ದು, ಮಾಡಾಳ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆಗೊಳಿಸಲಾಗಿದೆ. ರಾಜ್ಯ ಬಿಜೆಪಿ ಘಟಕಕ್ಕೆ ಕೇಂದ್ರ ಶಿಸ್ತು ಸಮಿತಿ ಸೂಚನೆ ಕೊಟ್ಟ ಬೆನ್ನಲ್ಲೇ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಉಚ್ಚಾಟಿಸಲಾಗಿದೆ. ಕೆಎಸ್ಡಿಎಲ್ ಅಧ್ಯಕ್ಷರಾಗಿದ್ದ ವಿರೂಪಾಕ್ಷಪ್ಪ ಪರವಾಗಿ ಅವರ ಪುತ್ರ ಪ್ರಶಾಂತ್ ಮಾಡಾಳು 40 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ರು. ಪ್ರಕರಣದಲ್ಲಿ ಶಾಸಕ ವಿರೂಪಾಕ್ಷಪ್ಪ ಮೊದಲನೇ ಆರೋಪಿಯಾಗಿದ್ದಾರೆ. ಅವರು ಮಾಡಿರತಕ್ಕಂತ ಕ್ರಮ ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮೇಲೆ ಒಂದು ಆರೋಪ ಬಂದಾಗ ಈ ದೇಶದ ಪ್ರಪಂಚದಲ್ಲಿಯೇ ಒಂದು ದೊಡ್ಡ ಪಕ್ಷ ಅದು, ಅದಕ್ಕೆ ಯಾವುದೇ ರೀತಿಯಾದಂಥ ಕಳಂಕ ಆಗಬಾರ್ದು ಅಂತ ಹೇಳಿ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿ ಇದೆ. ನಾನು ದೋಷಭಕ್ತನಾದ ಮೇಲೆ ಮತ್ತೆ ನಾನೇ ಬಿಜೆಪಿ ಪಕ್ಷ ತಾಳ್ತೇನೆ, ತಪ್ಪೇನಿದೆ ಅದರಲ್ಲಿ? ಅವ್ರು ಮಾಡಿರೋದು ಸರಿ ಇದೆ. ಇನ್ನು ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಪರ ವಕೀಲ ಸುಮನ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಮಾಡಾಳ್ ವಿರುದ್ಧ ಯಾವುದೇ ಸಾಕ್ಷಿಗಳು ಲೋಕಾಯುಕ್ತಕ್ಕೆ ಲಭ್ಯವಾಗಿಲ್ಲ, ಹೀಗಾಗಿ ಬಾಂಡ್ ಭರಿಸಿಕೊಂಡು ಬೇಲ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ನ್ಯಾಯಮೂರ್ತಿಗಳಾದ ಶ್ರೀ ಕೆ ನಟರಾಜನ್ರವರು ಸ್ವೀಕರಿಸಿ ಜಾಮೀನು ಕೊಟ್ಟಿದ್ದಾರೆ. ಇವತ್ತು ಅವ್ರ ವಿರುದ್ಧ ಯಾವ ವಿಧವಾದ ಅಲಿಗೇಷನ್ಸು ಇಲ್ಲ FIR ಅಲ್ಲಿ. ಫಿರ್ಯಾದಾರು ಬರೀ ನಾನು ಇವರನ್ನ ಚೇರ್ಮನ್ ಹುದ್ದೆಯಲ್ಲಿದ್ದಾಗ ಅವರನ್ನು ಭೇಟಿ ಮಾಡಿದ್ದೀನಿ ವಿನಃ ಇನ್ನೇನು ಹೇಳಿಲ್ಲ. ಆದ ಕಾರಣ ಪ್ರೈಮ್ ಆಫೀಸ್ ಮೆಟೀರಿಯಲ್ ಇಲ್ಲ ಇವ್ರ ಮೇಲೆ. ಮಗನ ಯಾವುದೋ ಅಪವಾದನೆ ಹೊರಟಿಸಿ ಯಾವುದೋ ದುಡ್ಡು ತಗೊಂಡು ಎಲ್ಲೋ ಆಗಿದೆ ಅಂತ ಹೇಳಿದಕ್ಕೆ ಅಪ್ಪನ್ನ ಬಲಿ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ. ಫಿರ್ಯಾದಾರರ ಟೆಂಡರ್ ಬಗ್ಗೆ ಮಾತ್ರ ಈ ಕೇಸ್ ಇರೋದು, ಇನ್ಯಾವುದು ಇಲ್ಲ. ಉಳಿದಿದ್ದೆಲ್ಲ ಊಹೆ ಪೊಹೆಯಲ್ಲಿ ನಡೆದವ್ರೆ. 17/3 ನೆಕ್ಸ್ಟ್ ಡೇಟು, 5 ಲಕ್ಷದ ಬಾಂಡ್ ಬರೀಬೇಕು. 5 ಲಕ್ಷದ ಶೂರಿಟಿ ವ್ಯಾಲ್ಯೂ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಒಂದೇ ದಿನದಲ್ಲಿ ಜಾಮೀನು ಸಿಕ್ಕಿದ್ದಕ್ಕೆ ಬೆಂಗಳೂರು ವಕೀಲರ ಸಂಘ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿದೆ. ಮಧ್ಯಂತರ ಜಾಮೀನು ಕೊಟ್ಟಿದ್ದಕ್ಕೆ ನಮಗೆ ತೀವ್ರ ಕಳವಳ ಆಗ್ತಾ ಇದೆ. ಸಾಮಾನ್ಯರಿಗೆ ನಿರೀಕ್ಷಣಾ ಜಾಮೀನು ಪಡೆಯೋದಿಕ್ಕೆ ವಾರಗಳೇ ಬೇಕು, ಆದರೆ ವಿಐಪಿಗಳಿಗೆ ಜಾಮೀನು ಕೊಟ್ಟಿದ್ದು ಮನರಂಜನೆಯಾಗ್ತಿದೆ. ಸಾಮಾನ್ಯ ಜನ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ತಾರೆ. ಶಾಸಕರನ್ನು ಸಾಮಾನ್ಯ ವ್ಯಕ್ತಿಯಂತೆ ಕೋರ್ಟ್ ಪರಿಗಣನೆ ಮಾಡಬೇಕು. ನಿರೀಕ್ಷಣಾ ಜಾಮೀನು ಒಂದೇ ದಿನದಲ್ಲಿ ಕೊಟ್ಟಿದ್ದು ಕಳವಳಕಾರಿ. ನ್ಯಾಯ ದೇವಾಲಯವು ಎಲ್ಲರಿಗೂ ಸಮಾನವಾಗಿರಬೇಕು, ಯಾವುದೇ ವಿಐಪಿಯೂ ಸಾಮಾನ್ಯರಂತೆ ಕಾಯಬೇಕು. ಈ ಬಗ್ಗೆ ಬೆಂಗಳೂರು ವಕೀಲರ ಸಂಘ ಗಂಭೀರ ಆಘಾತ ಮತ್ತು ಕಳವಳ ವ್ಯಕ್ತಪಡಿಸುತ್ತೆ ಅಂತ ಪತ್ರ ಬರೆಯಲಾಗಿದೆ.
ಮಾಡಾಳ್ ಬೆಂಬಲಿಗರು ದಾವಣಗೆರೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು. ಮಾಡಾಳ್ ಮಗ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಹೇರಿದ್ರು. ಇನ್ನು ಈ ನಡುವೆ ದಾವಣಗೆರೆ ಬಿಜೆಪಿ ಕಚೇರಿಯಲ್ಲಿ ಬಿಎಲ್ ಸಂತೋಷ್ ಕೋರ್ ಕಮಿಟಿ ಮೀಟಿಂಗ್ ನಡೆಸಿದ್ರು. ಆದರೆ ಮಾಡಾಳ್ ಪ್ರಕರಣದಿಂದ ಬಿಎಲ್ ಸಂತೋಷ್ ಇರುಸು ಮುರುಸಿಗೆ ಒಳಗಾದ್ರು. ಹೇಳ್ತಾರೆ ಜಿಲ್ಲಾಧ್ಯಕ್ಷರು ಮತ್ತು ಸಂಸದರು ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಾರೆ, ಸಿಗ್ತಾರೆ. ನಮ್ಗೇನಾಗ್ತಾ ಇದೆ ನಿಮ್ಗೇನ ಗೊತ್ತ? ಆರಾಮಾಗಿದೆ ಹೇಳ್ತಾರೆ ಜಿಲ್ಲಾಧ್ಯಕ್ಷರು. ಮಾಡಾಳ್ ವಿರೂಪಾಕ್ಷಪ್ಪ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಬೇಲ್ ಸಿಕ್ಕಾಗ ಕಾಂಗ್ರೆಸ್ನವರು ಹೋರಾಟ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಹೋರಾಟ ಮಾಡಿದ್ರೆ ಕೋರ್ಟ್ ಆದೇಶದ ವಿರುದ್ಧವೇ ಹೋರಾಟ ಮಾಡಿದಂತೆ ಅಂತ ಕಿಡಿಕಾರಿದ್ದಾರೆ. ಹೋರಾಟ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಆ ಥರ ಹೋರಾಟ ಮಾಡಿದ್ರೆ ಕೋರ್ಟಿನ ಆದೇಶದ ವಿರುದ್ಧನೇ ಹೋರಾಟ ಮಾಡಿದಂತಾಗುತ್ತೆ. ಮುಂದೇನೊಂದು ಕಾದು ನೋಡೋಣ. ಯಾವುದೇ ರೀತಿಯಿಂದ ಬಂದು ಮತ್ತೊಂದು ಅಗತ್ಯ ಇಲ್ಲ, ಯಾಕೆಂದರೆ ಕೋರ್ಟಿನವ್ರಿಗೆ ಬೇಲ್ ಕೊಟ್ಟ ಮೇಲೆ ಮತ್ತೆ ಹೋರಾಟ ಮಾಡೋದೆಲ್ಲಿ ಬರುತ್ತೆ? ಆ ಥರ ಹೈಕೋರ್ಟಿಂದ ಬೇಲ್ ಸಿಕ್ಕ ಮೇಲೆ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಈ ವೇಳೆ ಮಾತನಾಡಿರುವ ಬಿಎಸ್ವೈ ಬಿಜೆಪಿಯ ಹಾಲಿ ಶಾಸಕರಿಗೆ ಶಾಕ್ ಕೊಟ್ಟಿದ್ದಾರೆ. 4-6 ಶಾಸಕರಿಗೆ ಬಿಜೆಪಿ ಟಿಕೆಟ್ ಕೊಡಲ್ಲ, 4-5 ಶಾಸಕರನ್ನ ಬಿಟ್ಟು ಬೇರೆ ಎಲ್ರಿಗೂ ಟಿಕೆಟ್ ನೀಡಲಾಗುತ್ತೆ, ಯಾರು ಪಕ್ಷ ಬಿಡಲ್ಲ, ಬಿಡುವವರು ಬಿಟ್ಟು ಹೋಗಬಹುದು ಅಂತ ಬಿಎಸ್ವೈ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ, ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ಬೋದು, ಬಂದವ್ರಿಗೆ ಸ್ವಾಗತ ಮಾಡ್ತೀವಿ, ಬರೋವ್ರಿಗೆ ಇನ್ನೂ ಅನೇಕ ಜನ ಬರಬೇಕು ಅಂತಿದ್ದಾರೆ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಬಹುತೇಕ ಆರು ಶಾಸಕರಲ್ಲಿ 4-6 ಜನ ಬಿಟ್ಟು ಉಳಿದವ್ರು ಎಲ್ರಿಗೂ ಸಹ ಈ ಬಾರಿ ಸೀಟ್ ಕೊಡುವಂತ ಸಂಭವ ಜಾಸ್ತಿ. ಇನ್ನು ಬೆಂಗಳೂರಲ್ಲಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಬಿಎಸ್ವೈ ಅವರ ಹೇಳಿಕೆಯನ್ನು ನಾನು ಅಲ್ಲಗಳೆಯುವುದಿಲ್ಲ, ಅವರಿಗೆ ಮಾಹಿತಿ ಇರಬಹುದು ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ಪಾರ್ಟಿ ಚರ್ಚೆಗಳನ್ನು ಪ್ರಾರಂಭ ಮಾಡಿದೆ. ಬಾಕಿಳ್ದದ್ದು ಯಾರಿಗೆ ಸ್ಥಾನ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಹೇಳುವಂಥದ್ದು ನಮ್ಮ ಹೈಕಮಾಂಡ್ರ ನಮ್ಮ ವಿಶೇಷವಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇವತ್ತು ಈಗ ಏನೇನು ಚರ್ಚೆಗಳಾಗಬೇಕು ಅದು ಆ ಹಂತದಲ್ಲಿ ಆಗುತ್ತೆ ಮಾಡ್ತಾರೆ. ಯಾಕಂದರೆ ಕೇಂದ್ರದ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಅದರಿಂದ ಮಾಹಿತಿ ಇರ್ಬೋದೇನೋ. ಆದರೆ ಅವರು ಕೂಡ ಎಲ್ಲರೂ ಸೇರಿ ಯಾರು ಅನ್ನೋದ್ರ ಬಗ್ಗೆ ನನಗಿನ್ನೂ ಗಮನಕ್ಕೆ ಬಂದಿಲ್ಲ. ನಾನು ಹಿಂದೇನು ಕೂಡ ನಾನು ಎಲೆಕ್ಷನ್ ಕಮಿಟಿಯಲ್ಲಿ ಇದ್ದೆ. ನಾನು ಕೂಡ ಒಟ್ಟಾರೆ ನಾವು ಯಡಿಯೂರಪ್ಪನವರೆಲ್ಲ ಕೂತು ಚರ್ಚೆ ಮಾಡಿ ಚುನಾವಣಾ ಸಮೀಕ್ಷೆಗಳೇನು ಬಂದಿದೆ 3 ಸಮೀಕ್ಷೆಗಳನ್ನು ಮಾಡಿಸಿದರೆ ಅದರಾದ ಮೇಲೆ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಬುದ್ಧಿ ಕೆಟ್ಟಿದೆ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಪಿಯುಸಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಮಕ್ಕಳು ಪೋಷಕರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಅವರಿಗೆ ಗೊತ್ತಾಗ್ತಿಲ್ಲ. ಅಧಿಕಾರದ ಹಗಲು ಕನಸುವ ಕಾಣುವ ಕೈ ನಾಯಕರಿಗೆ ವಿದ್ಯಾರ್ಥಿಗಳ ಸಮಸ್ಯೆ ತಿಳಿತಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಏನೋ ಅವ್ರು ಎಲ್ಲೋ ಒಂದು ಕಡೆ ಬುದ್ಧಿ ಕೆಟ್ಟಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಅವರು ಒಂದು ಕಡೆ PUC ಪರೀಕ್ಷೆಗಳು ಮಕ್ಕಳಿಗೆ ನಡೀತಾ ಇದ್ದಾವೆ, ನಡೆಯುವಂಥ ಸಂದರ್ಭದಲ್ಲಿ ಅವರು ಒಂದು ಕಡೆ ಕರೆ ಕೊಡ್ತಾರೆ. ಏನು ಕರೆ ಕೊಡ್ತಾರೆ? ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂದೇಳಿ ಕರೆ ಕೊಡ್ತಾರೆ. ಈ ಪೋಷಕರ ಮೇಲೆ ಮಕ್ಕಳ ಮೇಲೆ ಇವರು ಯಾವ ರೀತಿ ಪರಿಣಾಮ ಬೀಳುತ್ತೆ, ಯಾವ ರೀತಿ ಕಾಲೇಜನ್ನು ನೋಡಿಸ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಅಧಿಕಾರ ಆಸೆ ಸಲುವಾಗಿ ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅಂದರೆ ಹಗಲು ಕನಸು ಕಾಣೋರು ಇವತ್ತು ಒಂದು ಕಡೆ ಪರೀಕ್ಷೆ ಬರೋಂಥ ವಿಚಾರದಲ್ಲಿ ಒಂದು ಕಡೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಒಂದು ಸ್ವಲ್ಪ ಕೂಡ ಬುದ್ಧಿಯನ್ನು ಯೋಚನೆ. ನನ್ನ ಕ್ಷೇತ್ರದಲ್ಲಿ ನನಗೆ ಯಾವುದೇ ಅಸಮಾಧಾನ ಇಲ್ಲ, ನನ್ನ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೇನೆ ಅಂತ ಆನೇಕಲ್ನಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳುವ ಮೂಲಕ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸೋಮಣ್ಣ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವ ವದಂತಿ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ವಿ ಸೋಮಣ್ಣ ತಮ್ಮ ಆಪ್ತರನ್ನ ದೂರವಿಟ್ಟು ಗುಪ್ತ್ ಗುಪ್ತ್ ಮಾತುಕತೆ ನಡೆಸಿದ್ರು. ಕನಕಪುರದಲ್ಲಿ ಕುವೆಂಪು ಸಂಯುಕ್ತ ವಸತಿ ಬಡಾವಣೆ ಮುಖ್ಯದ್ವಾರ ಉದ್ಘಾಟನೆ ನಂತರ ಯಾರು ಹತ್ತಿರ ಬಾರದಂತೆ ಹೇಳಿ ಇಬ್ಬರು ನಾಯಕರು ಗುಪ್ತ್ ಮಾತುಕತೆ ನಡೆಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಸಚಿವ ಸೋಮಣ್ಣ ಡಿಕೆ ಬ್ರದರ್ಸ್ನ ಹೊಗಳಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಕನಕಪುರವನ್ನ ಅಭಿವೃದ್ಧಿ ಮಾಡಿದ್ದಾರೆ, ನನಗೆ ಪಾರ್ಟಿ ಗಿರಿಟಿ ಇಲ್ಲ, ಅಭಿವೃದ್ಧಿ ಅಷ್ಟೇ ಮುಖ್ಯ ಅಂತ ಹೇಳಿದ್ದಾರೆ. ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ
ಅವರು ಮತ್ತೆ ಸುರೇಶ್ ಅವರು ಏನೇನ ಅವರು ಕೆಲಸ ಮಾಡ್ತಾರೆ ಕೇಳ್ತಾರೆ ನೀವೊಂದು ಪಾರ್ಟಿ ಅವರೊಂದು ಪಾರ್ಟಿ ಅಂತ ನನಗೆ ಪಾರ್ಟಿ ಗಿಟ್ಟಿಲ್ಲಪ್ಪ ಅಭಿವೃದ್ಧಿ ಒಂದೇ ಪಾರ್ಟಿ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಅವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಬೇಕಾಗಿದೆ ಮಾಡ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಂಡಿದ್ದಾರೆ ಅನ್ನೋದನ್ನ ಹೇಳಿ ಬಿಸಿ ಪಾಟೀಲ್ಗೆ ನನ್ನ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ ಅಂತ ಕೆಸಿ ನಾರಾಯಣಗೌಡ ಕೆಂಡಾಮಂಡಲವಾಗಿದ್ದಾರೆ. ಕೆಆರ್ ಪೇಟೆಯಲ್ಲಿ ಮಾತನಾಡಿದ ಅವರು, ನಾನೇನು ಕಾಂಗ್ರೆಸ್ ಸೇರುವ ಬಗ್ಗೆ ಅವರಿಗೆ ಅಪ್ಲಿಕೇಶನ್ ಹಾಕದ್ನ, ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಈ ರೀತಿ ಬಿಸಿ ಪಾಟೀಲ್ ಮಾತನಾಡಬಾರ್ದು ಅಂತ ಮನವಿ ಮಾಡ್ತೀನಿ ಅಂದಿದ್ದಾರೆ. ಸಚಿವರಾದ ವಿ ಸೋಮಣ್ಣ ಹಾಗೂ ನಾರಾಯಣಗೌಡ ಬಿಜೆಪಿ ಪಕ್ಷ ಬಿಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಇಬ್ಬರೂ ನಮ್ಮ ಪಕ್ಷದಲ್ಲೇ ಇರ್ತಾರೆ. ಸಂಜೆ ವಿಜಯ ಯಾತ್ರೆಯನ್ನ ನಾರಾಯಣಗೌಡರೇ ಸ್ವಾಗತ ಮಾಡ್ತಿದ್ದಾರೆ. ನಮ್ಮ ಜೊತೆ ಇರುವಂತಹ ಯಾರೂ ಕೂಡ ಪಕ್ಷ ಬಿಡಲ್ಲ ಅಂತ ಹೇಳಿದರು. ಸರ್, ಇವತ್ತು 4 ಗಂಟೆಗೆ ಅವರೇ ರ್ಯಾಲಿಯನ್ನು ಲೀಡ್ ಮಾಡ್ತಾ ಇರ್ತಾರೆ ಅವರ ಕ್ಷೇತ್ರದಲ್ಲಿ, ಆಗ ಗೊತ್ತಾಗುತ್ತೆ ನಿಮಗೆ ಅವ್ರು ಎಲ್ಲಿರ್ತಾರೆ ಅಂತ. ಸರ್, ಸೋಮಣ್ಣರು ಹೋಗಲ್ಲ, ನಾರಾಯಣಗೌಡರು ಹೋಗಲ್ಲ, ಈಗ ನಮ್ಮ ಜೊತೆ ಇರುವಂತವರು ಯಾರು ಕೂಡ. ಹಾಸನ ಜಿಲ್ಲೆಯ ಅರಸೀಕೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಜಿಬಿ ಶಶಿಧರ್ ರಾಜೀನಾಮೆ ಕೊಟ್ಟಿದ್ದಾರೆ. ಜಿಬಿ ಶಶಿಧರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಲಿಂಗೇಗೌಡ ವಿರುದ್ಧ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಕಳೆದ 5 ವರ್ಷದಿಂದ ಪಕ್ಷ ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ, ಆದರೆ ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಿಸಿದ್ದಕ್ಕೆ ಬೇಸರವಾಗಿದೆ ಅಂತ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದಲೇ ಶಶಿಧರ್ ಹೊರ ನಡೆದಿದ್ದಾರೆ. ಕೋಲಾರದಲ್ಲಿ ಶ್ರೀ ಯೋಗಿ ನಾರಾಯಣ ಜಯಂತ್ಯೋತ್ಸವದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ಯೋಗಿ ನಾರಾಯಣ ಗುರುಜಿ ಪ್ರತಿಮೆಗೆ 3 ಪಕ್ಷದ ನಾಯಕರು ಪೂಜೆ ಸಲ್ಲಿಸಿದರು. ಮೊದಲು ಬಿಜೆಪಿ, ಆ ಬಳಿಕ ಜೆಡಿಎಸ್, ನಂತರ ಕಾಂಗ್ರೆಸ್ ನಾರಾಯಣ ಗುರುಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ ಸೀತಾರಾಮ್, ಇದು ಬೇಕಂತಲೇ ನಮ್ಮನ್ನು ಓವರ್ಟೇಕ್ ಮಾಡುವ ಯತ್ನ ಅಂತ ಕಿಡಿಕಾರಿದರು. ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಮಾಡೋಣ ಅಂದಾಗ ಯಾರೂ ಬರಲಿಲ್ಲ, ನಾನು ರಾಜಕೀಯ ಮಾಡಿಲ್ಲ, ಇದೆಲ್ಲ ಕಾಂಗ್ರೆಸ್ನವರ ಆರೋಪ ಅಷ್ಟೇ ಅಂತ ಸಂಸದ ಮುನಿಸ್ವಾಮಿ ತಿರುಗೇಟುಕೊಟ್ಟರು. ಬಿಜೆಪಿಗೆ ಅಧಿಕೃತವಾಗಿ ಗುಡ್ ಬೈ ಹೇಳಲು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮುಂದಾಗಿದ್ದಾರೆ. ಇವತ್ತು ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರೆಸ್ ಕ್ಲಬ್ ಅಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ದೂರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಎಚ್ ವಿಶ್ವನಾಥ್ ಗುರುತಿಸಿಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ 68 ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರಲ್ಲಿ ಬೇಡಿಕೆ ಇಟ್ಟಿದ್ದೇವೆ. 50 ರಿಂದ 55 ಜನರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಇನ್ನು ಸೋಮಣ್ಣ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಕೇಳಬೇಕು, ಕೊಡೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನಾವು 68 ಮಾಡಿರ್ಬೇಕು, ಅವರೊಂದು 50-55 ಕೊಡ್ತಾರೆ. ವೀರ ಸೇವಲಿಂಗ್ ಬಂದರು ಸ್ವಾಗತ ಮಾಡ್ತಾರೆ. ನಮ್ಮ ಕೈಗೇನೈತೆ, ನಮ್ಮ ಲೀಡರ್ಗಳು ಕರ್ಕೊಂಡಿರ್ತಾರೆ, ಅನುಕೂಲ ಆಗ್ತವೆ. ಅಂದರೆ ಎಲ್ಲಿಗೆ ಬರಲಿ, ನಮ್ಗೆ ಒಪ್ಪಿನ ನಮ್ಮ ಹೃತ್ಪೂರ್ವಕವಾಗಿ ನಾವು ನಮ್ಮ ವೀರಸೇವೆ ಮಹೋತ್ಸವವನ್ನು ಸ್ವಾಗತಿಸ್ತೇವೆ. 2023 ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಸಿಪಿ ಯೋಗೇಶ್ವರ್ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮತಗಳನ್ನು ಸೆಳೆಯುತ್ತಾ ಇದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ ಸ್ವಾಭಿಮಾನ ಸಂಕಲ್ಪ ನಡಿಗೆ ನಡೆಯಿತು. ಈ ವೇಳೆ ರಾಣೆಬೆನ್ನೂರಿನ ಹೈರಾಣಿ ಮಠದಿಂದ ಬಂದಿದ್ದ ಆನೆ ಸಿಪಿವೈಗೆ ಆಶೀರ್ವಾದ ಮಾಡಿತು. ಸಂಕಲ್ಪ ನಡಿಗೆಗೆ ಸುತ್ತಮುತ್ತಲಿನ ಗ್ರಾಮದಿಂದ ತಂಡೋಪತಂಡವಾಗಿ ಜನ ಆಗಮಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಇಂಗ್ಲೆಂಡ್, ಅಮೆರಿಕ ಅಂತ ಓಡಾಡ್ತಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಾಲಿಶವಾಗಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಗೆ ಒಂದು ರೀತಿ ಮೆಂಟಲಿ ತೊಂದರೆ ಇರೋ ಕಾಣಿಸ್ತಾ ಇದೆ ಅಂತ ಲೇವಡಿ ಮಾಡಿದರು. ಜಗತ್ತಿನ ಎದುರು ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಈ ಕೆಲಸವನ್ನು ಮಾಡಿದ್ದಾರೆ, ಪಾಕಿಸ್ತಾನವನ್ನ ನೀವು ಬ್ಲಾಕ್ ಲಿಸ್ಟ್ಗೆ ಹಾಕ್ರಿ ಅಂತ ಹೇಳುವಂತ ಪ್ರಯತ್ನ ಭಾರತ ಸರ್ಕಾರ ಮಾಡ್ತಾ ಇದ್ರೆ ಅದೇ ನೆಲದಲ್ಲಿ ನಿಂತು ರಾಹುಲ್ ಗಾಂಧಿ ಹೇಳ್ತಾರ ಅದೊಂದು ಕಾರ್ ಬ್ಲಾಸ್ಟ್ ಅಂತ. ಆಕಸ್ಮಿಕವಾಗಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ. ಬಿಜೆಪಿ ಅವರು ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಇದನ್ನು ದೊಡ್ಡ ಇಶ್ಯೂ ಮಾಡಿದ್ದಾರೆ ಅಂತ. ರಾಹುಲ್ ಗಾಂಧಿ ಅವ್ರ ಜೊತೆ ಹುಚ್ಚುಚ್ಚು ಮಾತನಾಡ್ತಾ ಅಡ್ಡಾಡ್ತಾ ಇರೋದು. ಇನ್ನೊಂದು ಮಾತು ಹೇಳ್ಯಾರ ನಮ್ಮ ರಾಹುಲ್ ಗಾಂಧಿ ಅವರು, ಅವ್ರಿಗೇನೋ ಉಗ್ರಗಾಮಿಗಳು ಭೇಟಿ ಆದ್ರಂತ. ನಾವು ಉಗ್ರಗಾಮಿಗಳು ಭೇಟಿ ಆದ್ರಂದ ಅವ್ರು ನಿಮ್ ಕಾಕಾನ ಮಕ್ಕಳನ್ನ ನಿಮ್ಮ ಬಿಟ್ಟು ಹೋಗ್ಲಿಕ್ಕೆ ಏನ್ ನಿಮ್ಗೆ ಅವ್ರಿಗೆ ಸಂಬಂಧ ಅದನ? ಬಾಯಿ ಬಂದಂಗೆ ಮಾತಾಡೋದು ಏನ್ ಬೇಕಾದ್ ವಿದೇಶಿ ನೆಲದಾಗ ಹೋಗಿ.
ಸಾರಿಗೆ ಸಿಬ್ಬಂದಿ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಾರಿಗೆ ನಿಗಮದ ಎಂಡಿ ಹಿರಿಯ ಅಧಿಕಾರಿಗಳು ಹಾಜರಾಗಲಿದ್ದಾರೆ. ಸಭೆಗೆ ಎಲ್ಲಾ ಕಾರ್ಮಿಕ ಮುಖಂಡರ ಪರವಾಗಿ ಒಬ್ಬರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆಟೋ ಚಾಲಕನಿಂದ ರ್ಯಾಪಿಡ್ ಬೈಕ್ ಸವಾರನ ಮೇಲೆ ದೌರ್ಜನ್ಯ ನಡೆಸಿರುವ ಘಟನೆ ಬೆಂಗಳೂರಿನ ಇಂದಿರಾನಗರದ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದೆ. ಆಟೋ ಸ್ಟ್ಯಾಂಡ್ಗೆ ಬಂದು ಮಹಿಳೆಯನ್ನ ಪಿಕ್ ಮಾಡಿದ್ದಕ್ಕೆ ದೌರ್ಜನ್ಯ ನಡೆಸಲಾಗಿದೆ. ಘಟನೆಯಲ್ಲಿ ಆಟೋ ಚಾಲಕ ಬೈಕ್ ಸವಾರನ ಹೆಲ್ಮೆಟ್ ಅನ್ನ ಪುಡಿ ಪುಡಿ ಮಾಡಿದ್ದಾನೆ. ಅಮಾಯಕನಿಗೆ ನಿಂದಿಸಿದ್ದಕ್ಕೆ ಸಾರ್ವಜನಿಕರು ಫುಲ್ ಗರಂ ಆಗಿದ್ರು. ನೋಡಿ ಎಷ್ಟು ರ್ಯಾಪಿಡ್ ಬೈಕ್ ಎಷ್ಟು ಅಲೀಗಲ್ ಆಗಿ ನಡೀತಾ ಇದೆ ಅಂತ. ಈಗ ನಮ್ಮ ಮಗ ಯಾವ ಬೇರೆ ದೇಶದಿಂದ ಬಂದು ಹೊಡಿತಾ ಇದೆ ಅಂದ್ರೆ ರಾಜರೋಷವಾಗಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟೋಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟದಾಗಿ ಏನು ಅನ್ಕೋತಾ ಇದಾರೆ. ಈ ವೈಟ್ ಬೋರ್ಡಲ್ಲಿ ಅದು ಲೇಡಿನ ಒಬ್ರು ಯಾರೋ ಒಬ್ರು ಲೇಡಿನ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಯಾವುದೋ ಪರದೇಶನು ಯಾವುದೋ ಬೇರೆ ದೇಶದಿಂದ ಬಂದು ಹಣ್ಣಿನ ವಾಹನದಲ್ಲಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ಚಾಲಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನ ಶಿರಾಲಿ ಚೆಕ್ಪೋಸ್ಟ್ ಸಮೀಪ ನಡೆದಿದೆ. ಬಂಧಿತ ಚಾಲಕ ಮೊಹಮ್ಮದ್ ಸಲೀಂ ಅನ್ವತ ಹಾನ್ಗಲ್ ಕಡೆಯಿಂದ ಭಟ್ಕಳ ಕಡೆಗೆ ಗೋಮಾಂಸ ಸಾಗಿಸ್ತಾ ಇದ್ದ ವೇಳೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿಯಿಂದ 60 ಕೆಜಿ ಗೋಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ದಿನ ಮಹಿಳೆಯರ ಸಾಧನೆಯನ್ನು ಕೊಂಡಾಡುವ ದಿನ. ವಿಶ್ವದಲ್ಲಿ ಮಹಿಳೆಯರು ಸಾಂಸ್ಕೃತಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರ ಸೇರಿ ಎಲ್ಲದರಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಹೀಗಾಗಿ ಈ ದಿನವನ್ನು ಅವರಿಗೆ ಅರ್ಪಿಸಲಾಗಿದೆ. ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಪುರಿ ಕಡಲ ತೀರದಲ್ಲಿ ವಿಭಿನ್ನವಾಗಿ ಕಲಾಕೃತಿಯನ್ನು ರಚಿಸಿದ್ದಾರೆ. ಈ ಮೂಲಕ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದ್ದಾರೆ. ದೇಶಾದ್ಯಂತ ಹೋಳಿ ಸಂಭ್ರಮ ಕಳೆಗಟ್ಟಿದೆ. ಕಾರವಾರ ತಾಲೂಕಿನ ಶಿರ್ಸಿಯಲ್ಲಿ ಬಣ್ಣ ದೋಕುಳಿಯಲ್ಲಿ ಜನ ಮಿಂದೆದ್ರು. ಯುವಕರು ಯುವತಿಯರು ಪರಸ್ಪರ ಬಣ್ಣ ಎರಚಿ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು. ಇತ್ತ ಟೀಂ ಇಂಡಿಯಾದ ಆಟಗಾರರು ಬಸ್ನಲ್ಲಿ ಪರಸ್ಪರ ಬಣ್ಣ ಬಳಿದುಕೊಂಡು ಹೋಳಿ ಆಚರಣೆ ಮಾಡಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಂತಹ ಪ್ರವಾಸಿಗರ ಪ್ಯಾರಚ್ಯೂಟ್ ಲೈಟ್ ಕಂಬಕ್ಕೆ ಸಿಲುಕಿದೆ. ಇದರಿಂದಾಗಿ ಇಬ್ಬರು ಪ್ರವಾಸಿಗರು 2 ಗಂಟೆಗಳ ಕಾಲ ಲೈಟ್ ಕಂಬಕ್ಕೆ ಸಿಲುಕಿ ನೇತಾಡಿದ್ದಾರೆ. ಬಳಿಕ ಇಬ್ಬರನ್ನ ರಕ್ಷಣೆ ಮಾಡಲಾಗಿದ್ದು ವರ್ಕಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಉತ್ತರ ಪ್ರದೇಶದ ಲಕ್ನೋದ ಪೇಪರ್ ಮಿಲ್ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇಲ್ಲಿನ ಗೋಡೌನ್ ಒಂದರಲ್ಲಿ ಕಬ್ಬಿಣದ ವಸ್ತುಗಳನ್ನು ಇಡಲಾಗಿತ್ತು. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿ ಡಿಸಿ ಮನೀಶ್ ಸಿಸೋಡಿಯಾ ಮತ್ತು ಸಚಿವ ಸತ್ಯೇಂದ್ರ ಜೈನ್ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಈ ಇಬ್ಬರು ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಸದ್ಯ ತಿಹಾರ್ ಜೈಲಲ್ಲಿದ್ದಾರೆ. ಇದೇ ವೇಳೆ ದೆಹಲಿಯ ನೂತನ ಸಚಿವರಾಗಿ ಶಾಸಕರಾದ ಸೌರಭ್ ಭಾರದ್ವಾಜ್ ಹಾಗೆಯೇ ಅತಿಶಿ ಅವರನ್ನ ನೇಮಕ ಮಾಡಲಾಗಿದೆ. ಸಾರಜನಕ ಹೊರಸೂಸುವಿಕೆ ಕಡಿತಗೊಳಿಸುವ ನಿಬಂಧನೆಯನ್ನ ಬೆಲ್ಜಿಯಂನ ರೈತರು ವಿರೋಧಿಸಿದ್ದಾರೆ. ಈ ವೇಳೆ 100 ಟ್ರ್ಯಾಕ್ಟರ್ಗಳಲ್ಲಿ ಬಂದ ಅನ್ನದಾತರು ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಭಾರತೀಯ ಮೂಲದ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಮೃತ ಮಹಿಳೆಯ ಮಗಳು ಹಾಗೂ ಪೈಲಟ್ ಗಾಯಗೊಂಡಿದ್ದಾರೆ. ವಿಮಾನ ಕ್ರ್ಯಾಶ್ ಆಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಬಾಂಗ್ಲಾದೇಶದ ಡಾಕಾದ ಗುಲಿಸ್ತಾನ ಪ್ರಾಂತ್ಯದಲ್ಲಿ ಪ್ರಬಲ ಸ್ಫೋಟವಾಗಿದ್ದು 16ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಢಾಕಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳ ಗೋಡೆಗಳು ಹಾನಿಗೊಳಗಾಗಿವೆ. শোরুম এবং একটু আগে সেখানে বিস্ফোরণটি হয়, কি কারণে বিস্ফোরণ হয়েছে সেটা এখনো বোঝা যাচ্ছে না, তবে আমি যেটা দেখেছি ಅಮೆರಿಕದ ನ್ಯೂಜೆರ್ಸಿಯಲ್ಲಿರುವ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೆಬ್ಬಾವೊಂದು ಕಾಣಿಸಿಕೊಂಡಿದೆ. ಇಲ್ಲಿನ ನಿವಾಸಿಯೊಬ್ಬರು ಮನೆ ಸ್ವಚ್ಛಗೊಳಿಸುವಾಗ ಫ್ರಿಡ್ಜ್ ಹಿಂಬದಿಯಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದೆ. ಕೂಡಲೇ ಆತ ಉರಗ ತಜ್ಞರಿಗೆ ವಿಷಯ ತಿಳಿಸಿದ್ದು ಹಾವನ್ನು ರಕ್ಷಿಸಲಾಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಈಗ ಜನಮನ ಮತ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.